ಜಡಾಟವಿ ಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯಲಂಬಿತಾಂಭುಜಂಗತುಂಗ ಮಾಲಿಕಾಂಠ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಭಗತ್ ಸಿಂಗ್ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಮತ್ತು ಭಾರತದ ಮೊದಲ ಮಾರ್ಕ್ಸಿಸ್ಟ್ಗಳಲ್ಲೊಬ್ಬರು. ಬ್ರಿಟಿಷ್ ಅಧಿಕಾರಿ ಜನರಲ್ ಡೈರ್ಗೆ ಭಾರತೀಯರು ಹಮ್ಮಿಕೊಳ್ಳುವ ಪ್ರತಿಯೊಂದು ಸಭೆ ಸಮಾರಂಭಗಳು ಇಷ್ಟವಿರಲಿಲ್ಲ. ನಾವು ಭೇಗ ಭೇಗ ಜನರು ಒಂದೇ ಸಭೆಯಲ್ಲಿ ಸರ್ವಧರ್ಮ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರು ಭಾಗ್ಯಮಾನದಿಂದ ಹೇಳಿದರೆ ಕೇಳುವುದಿಲ್ಲ. ಅವರ ಒಂದು ಛಾಲಿಮಾನ್ ಭಾಗದಲ್ಲಿ ಒಂದು ನೀರು ಹಾರಿಸಿ ಅವರನ್ನು ಸುಟ್ಟು ಬಿಡಿ, ಫಿನಿಶ್ ಮಾಡಿಬಿಡಿ, ಕೊಂದು ಬಿಡಿ. ದಿಸ್ ಈಸ್ ಮೈ ಆರ್ಡರ್. ನನ್ನ ಪ್ರಿಯ ಭಾರತೀಯರೇ, ನಾವೆಲ್ಲರೂ ಒಂದಾಗೋಣ, ಆ ಬ್ರಿಟಿಷರ ವಿರುದ್ಧ ಹೋರಾಡೋಣ. ಎಲ್ಲರೂ ಕೂಡಿ ಎಚ್ಚೆತ್ತುಕೊಳ್ಳೋಣ. ಆ ಬ್ರಿಟಿಷರ ಗೊಡ್ಡು ಬೆದರಿಕೆ ಏನೋ ಹೆದರೋದು ಬೇಡ. ಅವರ ಮದ್ದು ಗುಂಡುಗಳು ನಮಗೇನು ಮಾಡುವುದಿಲ್ಲ. ಒಂದೇ 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 ವಂದೇ ಮಾತರಂ. ಜಲಿಯನ್ ವಾಲಾ ಭಾಗದಲ್ಲಿ ನಡೆದ 1919 ದುರಂತ ಘಟನೆ ಕಂಡ ಭಗತ್ ರಾಜ್ಗುರು ಮತ್ತು ಸುಖದೇವರ ಸೈನ್ಯ ಕಟ್ಟಿ ಕ್ರಾಂತಿಯನ್ನು ಹೇಳುತ್ತಾರೆ. ಭಗತ್, ಯಾಕೆ ಚಿಂತೆಯಲ್ಲಿದೆಯಾ? ನನ್ನ ದೇಶದಲ್ಲಿ ಜಲಧಾರೆ ಹರಿಯುವ ಹಂತದಲ್ಲಿ ಇಡೀ ರಕ್ತಪಾತವೇ ಹರಿಯಿತು. ನನ್ನ ಬಂಧು ಬಾಂಧವರು ಶಾಂತಿಯಿಂದ ಇರಬೇಕಾದವರು ಸತ್ತು ಸಮಾಧಿಯಾದರು. ಹಾಗಾದರೆ ಮುಂದೆ ಏನು ಮಾಡೋಣ? ನನ್ನ ಅಂತರಾಳದಲ್ಲಿ ಬ್ರಿಟಿಷರಿಗೆ ಸುಟ್ಟು ಹಾಕಬೇಕೆಂಬ ಹೃದಯದ ಕ್ಷಣದಲ್ಲಿ ಉಕ್ಕಿ ಹರಿಯುತ್ತಿದೆ. ನನ್ನ ದೇಶದಲ್ಲಿರುವ ಪ್ರತಿಯೊಂದು ಧರ್ಮೀಯರು ನನ್ನ ಸಹೋದರರು ಇದ್ದಂತೆ. ಅವರಿಗೆ ಏನಾದರೂ ಆದರೆ ನನ್ನ ಭಾರತಾಂಬೆಗೆ ನೋವದಂತೆ. ನನ್ನ ದೇಶಕ್ಕೋಸ್ಕರ ನಾನು ಕ್ರಾಂತಿ ಹೇಳಲು ಸಿದ್ಧ. ಹಾಗಾದರೆ ನನ್ನ ದೇಶಕ್ಕೆ ಬಿದ್ದಾಗ ಬಲಿದಾನ ಕೊಡಲು ನಾನು ಸಿದ್ಧ. ಆ ಪ್ರೇಮಿಗಳು ಬೆಳೆಸಿದ ಪುಚ್ಚವನ್ನು ನಾವು ಸಾಕಿದ ನಾಯಿಗಳಿಗೆ ಹಾಕೋಣ. ಸತ್ತರೆ ವೀರಮರಣ, ಗೆದ್ದರೆ ದಿಗ್ವಿಜಯ. ಹಿಂದಿನಿಂದ ಸ್ವಾತಂತ್ರ್ಯ ಕಿಡಿ ಹತ್ತಿಸೋಣ. ನಮ್ಮ ದೇಶದ ಬಾವುಟ ಆಕಾಶದತ್ತರ ಹಾರಿಸೋಣ. ಕ್ರೋಧಾಗ್ನಿಯಿಂದ ಕುದಿಯುತ್ತಿದ್ದ ಪೊಲೀಸ್ ಮುಖ್ಯಾಧಿಕಾರಿ ಸ್ಕಾಟ್ ತಾನೇ ಮುಂದಾಗಿ ಲಜಪತ್ ರಾಯರ ತಲೆಗೆ ಅಪ್ಪಳಿಸಿ ಕ್ರೂರವಾಗಿ ಪ್ರಹಾರ ನಡೆಸಿದ್ದರಿಂದ ಅವರು ಮರಣಹೊಂದಿದರು. ಪೊಲೀಸ್ ಅಧಿಕಾರಿ ಸ್ಕಾಟ್ನ ಕ್ರೌರ್ಯಕ್ಕೆ ಸಮಾಧಿ ಕಟ್ಟುವ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯ ನಮಸ್ಕಾರ.
ಸಮಾಜವಾದಿ ಗಣತಂತ್ರ ಸಂಘ ಭಗತ್ ರಾಜ್ಗುರು ಸುಖದೇವ್ ಇವೇನಿ ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಸೇನೆಯನ್ನು ಸೇರಲು ಬಂದಿನ ಪಂಡಿತ್ಜಿ ನನ್ನ ದೇಶದ ಸ್ವಾಭಿಮಾನ ಸಾಗರದಂತೆ ಹರಿಯಬೇಕು ಅದಕ್ಕಾಗಿ ನಿಮ್ಮ ಸೇನೆಯನ್ನು ಸೇರಲು ಬಂದಿದ್ದೇನೆ ಪಂಡಿತ್ಜಿ ನನ್ನ ರಕ್ತ ಪ್ರತಿ ಕಣಕಣದವರು ಕ್ರಾಂತಿಯ ಕಡೆ ಬಡಿದಪ್ಪಿಸುತ್ತಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ನಿಮ್ಮಂತ ವಿಷರಕ್ತದ ಯುವಕರು ಬೇಕು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸ್ನ ಕೊಂದ ಭಗತ್ ರಾಜ್ಗುರು ಸುಖದೇವ್ ಚಂದ್ರಶೇಖರ್ ಆಜಾದ್ನ ಸಹಾಯದಿಂದ ಅವರ ಕಣ್ಣಿಗೆ ಮಣ್ಣು ಎರಚಿ ತಪ್ಪಿಸಿಕೊಳ್ಳುತ್ತಾರೆ. ನಾಳೆ ಬ್ರಿಟಿಷರು ನಡೆಸುವ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಬಾಂಬ್ ಹಾಕುವುದು. ಯಾರಿಗಾದ್ರೂ ಪ್ರಾಣಹಾನಿ ಆದರೆ ಅಲ್ಲಿ ಯಾವುದೇ ಪ್ರಾಣಹಾನಿ ಆಗುವುದಿಲ್ಲ. ನಾವು ಮಾಡುವ ಬಾಂಬ್ ದಾಳಿ ಅವರಿಗೆ ಭಯ ಹುಟ್ಟಿಸಲು ಮಾತ್ರ. ಭಾರತೀಯರು ಕೂಡ ಸದೃಢವಾಗಿದ್ದಾರೆ ಎಂದು ತಿಳಿಸೋಕೆ. ಹಾ ಓಕೆ, ಬಿ ಕೇರ್. ಮುಂದೆ ಭಗತ್ ರಾಜ್ಗುರು ಸುಖದೇವ್ ಬ್ರಿಟಿಷ್ ಪಾರ್ಲಿಮೆಂಟ್ನ ಸಭೆಯಲ್ಲಿ ಬಾಂಬ್ ದಾಳಿ ನಡೆಸಿ ಗಲ್ಲು ಶಿಕ್ಷೆಗೆ ಗುರಿಯಾಗುತ್ತಾರೆ. Special envoy of the Viceroy, His Excellency Lord Irwin, Mr. George Sousa. With the same authority and powers, I proclaim the Trade Dispute Bill passed. ಈ ದುಡ್ಡನ್ನು ಐದು ರಾಜಗುರು ತಾಯಿಯಿಂದ ಕೊಡು. ನನ್ನ ಗುಂಡಿಲಿಂದಲೇ ನನ್ನ ಪ್ರಾಣ ಹೋಗಲಿ. ಜೈ ಭಾರತಾಂಬೆ,
ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗುವ ಬದಲು ಆಜಾದ್ ತನ್ನ ಕೈಯಾರೆ ಗುಂಡು ಹೊಡೆದುಕೊಂಡು ಪ್ರಾಣ ತ್ಯಾಗ ಮಾಡಿ ಭಾರತದ ಯಮನೇಶ್ವರತಾನೆ. Houses of Parliament is not an automatic right. ಬಾಂಬ್ ತಯಾರಿಸುವುದು ನಮಗೆ ಅಷ್ಟೇ ಗೊತ್ತಿತ್ತು, ಈಗ ಇಡೀ ಭಾರತ ದೇಶಕ್ಕೆ ಗೊತ್ತಾಯ್ತು. ನಮ್ಮ ಭಾರತದಲ್ಲಿದ್ದ ಪ್ರತಿಯೊಬ್ಬ ಯುವಕರಿಗೂ ಗೊತ್ತು ಈ ವಿದ್ಯೆ. ಈ ಭೂಮಿಯಲ್ಲಿ ಬೆಳೆ ಬೆಳೆಯುವ ಬದಲು ಮತ್ತು ಗುಂಡುಗಳು ಬೆಳೆಯುತ್ತೇವೆ. ಪಿಂಕ್ ವಿರೋ ಜಿಂದಾಬಾದ್, ಪಿಂಕ್ ವಿರೋ ಜಿಂದಾಬಾದ್. ಎಷ್ಟೊಂದು ನಿಗರಾಡುತ್ತಿದ್ದೀರಿ ನನ್ನ ಮುಂದೆ? ಇದು ನಮ್ಮ ಭಾರತ ದೇಶದ ಗಂಡಸ್ತನದ ಪೌರುಷ. ನಾಳೆ ನೀವು ಬದುಕಿದ್ದರೆ ತಾನೆ ನಿಮ್ಮನ್ನು ಕಲಿಗೆ ಏರಿಸುತ್ತಾನೆ. ಗೊಡ್ಡು ಬೆದರಿಕೆಗೆ ಹೆದರುವ ಹೇಳಿ ದೇಹ ನಮ್ಮದಲ್ಲ. ನಾಳೆ ನೀವು ಹಾಕುವ ನೇಣುದಾರ ನಮ್ಮ ಭೂಟಿನ ಕಸಿಗೆ ಸಮ. ನಿಮ್ಮಂತ ಎಷ್ಟೋ ಕುನ್ನಿಗಳನ್ನು ಬಗ್ಗು ಬಡಿದಿದ್ದೇವೆ. ನಾವು ಓದುವ ಪುಸ್ತಕದಲ್ಲಿ ನಿಮ್ಮನ್ನು ಹರಿದಿನ ಪ್ರಸಂಗ ಬರೆಯುತ್ತೇವೆ. ಭಾರತೀಯರ ತಂಟೆಗೆ ಬಂದರೆ ಬಾಕು ಬಡಿಯುತ್ತೇವೆ ಎಂದು ತಿಳಿಯಬೇಕು. ನಮ್ಮ ಮೂರು ಜನರನ್ನು ಹಿಡಿಯಲು ಇಡೀ ನಿಮ್ಮ ಬ್ರಿಟಿಷ್ ಖಾಂಡವೇ ಬೇಕಾಯ್ತು. ಅಂದರೆ ನಾವೆಷ್ಟು ಬಲಶಾಲಿಗಳು. ನಮ್ಮ ದೇಶದ ಬಾವುಟ ಆಕಾಶದ ಮೇಲೆ ಹಾರೋ ಬದಲು ನಮ್ಮ ಪ್ರಾಣ ಪಕ್ಷಿ ನಮ್ಮ ತಾರೆಗಳಿಗೆ ಹಾರಿ ಹೋಗುತ್ತಿದೆ ಅಂದರೆ ನಾವೆಂಥ ದುರ್ದೈವಿಗಳು. ನಮ್ಮ ಬಂಧು ಬಾಂಧವರ ಸಮ್ಮುಖದಲ್ಲಿ ಬಲಿದಾನವಾಗುತ್ತಿದೆ ಅಂದರೆ ನಾವೇ ದೈವಿಗಳು. ಒಟ್ಟಿನಲ್ಲಿ ಪ್ರಾಣದ ಹಂಗು ತೊರೆದು ಭಾರತದ ಸ್ವತಂತ್ರಕ್ಕೆ ರಕ್ತಪಾತದಲ್ಲಿ ನೊಂದು ಬೆಂದು 1947 ಆಗಸ್ಟ್ 15 ಭಾರತ ಸ್ವತಂತ್ರವಾಗಲು ಪ್ರಮುಖ ಕಾರಣವಾಯಿತು.